ರೈತರು ಸಾವಯವ ಕೃಷಿಯಲ್ಲಿ ಬೆಳೆದ ಕಿಸಾನ್ ತಾಜಾ ಹಣ್ಣು ಹಾಗೂ ಕಾಯಿಪಲ್ಲೆ ಮಾರಾಟ ವಾಹನವನ್ನು ಚಿಕ್ಕೋಡಿ ಹಾಗೂ ಚಿಂಚನಿ ಶ್ರೀಗಳು ಉದ್ಘಾಟಿಸಿದರು ಚಿಕ್ಕೋಡಿ ಪಟ್ಟಣದ ಪಾರ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಬಳಿ ರೈತರು ಸಾವಯವ ಕೃಷಿಯಲ್ಲಿ ಬೆಳೆದ ಕಿಸಾನ್ ತಾಜಾ ಹಣ್ಣು ಹಾಗೂ ಕಾಯಿಪಲ್ಲೆ ಮಾರಾಟ ವಾಹನವನ್ನು ಚಿಂಚನಿ ಹಾಗೂ ಚಿಕ್ಕೋಡಿ ಶ್ರೀಗಳು ಉದ್ಘಾಟಿಸಿದರು ನೇರವಾಗಿ ರೈತರಿಂದ ಖರೀದಿಸಿದ ಕಾಯಿಪಲ್ಲೆ ಹಾಗೂ ಹಣ್ಣುಗಳನ್ನು ಕಿಸಾನ್ ತಾಜಾ ವಾಹನದ ಮೂಲಕ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಯೋಜನೆ ರೈತನಿಗೆ ವರದಾನವಾಗಲಿದೆ ಎಂದು ಚಿಂಚನಿ ಶ್ರೀ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಹೇಳಿದರು ಸೋಮವಾರ ಪಟ್ಟಣದ ಪಾರ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಬಳಿ ರೈತರು ಸಾವಯವ ಕೃಷಿಯಲ್ಲಿ ಬೆಳೆದ ಕಿಸಾನ್ ತಾಜಾ ಹಣ್ಣು ಹಾಗೂ ಕಾಯಿಪಲ್ಲೆ ಮಾರಾಟ ವಾಹನ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ರೈತಮುಖಿ ಯೋಜನೆಯಾಗಿರುವ ಈ ಕಿಸಾನ್ ತಾಜಾ ಹಣ್ಣು ಮಾರಾಟ ವಾಹನದ ಮೂಲಕ ಗ್ರಾಹಕರ ಮನೆ ಮನೆ ಬಾಗಿಲಿಗೆ ಮುಟ್ಟಿಸುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ರೈತ ಬೆಳೆದ ಬೆಳೆಯನ್ನು ದಲ್ಲಾಳಿಗಳ ಮೂಲಕ ಕಮಿಷನ್ ಹೋಗುವುದರಿಂದ ನೇರವಾಗಿ ರೈತರಿಗೆ ಇದರ ಲಾಭ ಸಿಗಲಿದೆ ರೈತ ಸರ್ಕಾರಕ್ಕೆ ಬೆಂಬಲ ಬೆಲೆ ನೀಡಿ ಎನ್ನುವ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡುತ್ತಾನೆ ವಿನಃ ರೈತ ಹೊಲದಲ್ಲಿ ನಾನು ಬೆಳೆ ಬೆಳೆಯುವುದಿಲ್ಲ ಎಂದು ಪ್ರತಿಭಟನೆ ಮಾಡುವುದಿಲ್ಲ ಹಾಗೊಂದು ವೇಳೆ ರೈತ ಪ್ರತಿಭಟನೆ ಮಾಡಿದರೆ ದೇಶವೇ ಸ್ತಬ್ಧವಾಗಲಿದೆ ಪ್ರಜ್ಞಾವಂತ ಜನ ರೈತರ ಪರ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು ರೈತರಿಗೆ ಒಂದು ವರದಾನ ಇದೊಂದು ವರದಾನ ನೇರವಾಗಿ ರೈತರಿಗೆ ಹೆಚ್ಚು ಪ್ರಚಾರ ಮಾಡ್ರಿ ಲೇಸ್ಟ್ ಜನ ಕೂತಿರಿ ನೀವು ದಲಾಲ್ರ ಹತ್ರ ಒಯ್ಯಕ್ಕೆ ಹೋಗ್ಬೇಡ್ರಿ ಕಮಿಷನ್ ಕೊಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಇಲ್ಲೇ ಮಾಡ್ಯಾರಕ್ಕಂತ ಸೆಂಟ್ರ್ ತಂದು ಕೊಡೋದು ಇಲ್ಲೇ ತಂದು ಕೊಟ್ಬಿಟ್ರೆ ಏನಾಗ್ತದೆ ಅಂತಂದ್ರೆ ಅವ್ರಿಗೊಂದು ದೊಡ್ಡ ಲಾಭ ಆಗ್ತಾ ಇದೆ ಈಗ ಸದ್ಯ ಗ್ರಾಮೀಣ ಪ್ರದೇಶದಲ್ಲಿ ಸಂತೆ ಮಾಡ್ಯಾರ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ರೈತಾಪಿ ಹೆಣ್ಮಕ್ಳು ಅವ್ರು ಹಿತ್ತಲ್ದಾಗ ಬೆಳೆದಿರ್ತಕ್ಕಂಥ ಮನೆ ಮುಂದೆ ಬೆಳೆದಿರ್ತಕ್ಕಂಥ ಕಾಯಿಪಲ್ಲೆ ತಂದು ಹಚ್ಚಿ ಇಡೀ ವಾರದ ಖರ್ಚನ್ನು ಅವ್ರು ತೆಗೀತಕ್ಕಂಥದ್ದು ಅದಕ್ಕಿಂತ ಹೆಚ್ಚು ಈ ಯೋಜನೆಯ ಮೂಲಕ ನಿಮಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು ಮಾತ್ರ ಬಹಳ ಸರಿ ಬೆಳಗಾವಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಟಿಎಸ್ ಮೋರೆ ಮಾತನಾಡಿ ಪಡಲಾಳೆಯವರು ವೃತ್ತಿಯಲ್ಲಿ ಗುತ್ತಿಗೆದಾರರು ಕೃಷಿಯಲ್ಲಿ ಆಸಕ್ತಿಯುಳ್ಳವರು ಅವರ ಈ ರೈತ ಪರವಾದ ಯೋಜನೆಯಿಂದ ರೈತರಿಗೆ ಹೆಚ್ಚಿನ ಲಾಭ ಸಿಗಲಿದೆ ಎಂದು ತಿಳಿಸಿದರು ಅದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಯಾಕಂದ್ರೆ ಈಗ ಏನು ಬೆಳೆ ಬೆಳೀತಾ ಇದ್ದಾರೆ ನೋಡ್ರಿ ಇದೊಂದು ಕೆಮಿಕಲ್ ಕೂಡಿದೆ ಅಂತ ವಿಷಮುಕ್ತ ಆಹಾರ ಆಗಿದೆ ಕೆಲವೊಂದನ್ನು ನಾನು ಒಂದು ತಕ್ಷಣ ನೋಡಿದ್ದೀನಿ ಕೆಲವೊಂದು ಹೊಲದಾಗ ಇವತ್ತು ನಾಳೆ ಬದ್ನೆಕಾಯಿ ಬೇಕಂತಂದ್ರೆ ಇವತ್ತು ರಾತ್ರಿ ಅದಕ್ಕೆ ಕೆಮಿಕಲ್ ಹೊಡೆದ್ರೆ ಮಾರು ದಿವಸ ಎಷ್ಟು ಬೇಕಲ್ಲ ಒಂದು ಪಾವು ಕಿಲೋ ಇದ್ದದ್ದು ಒಂದು ಕಿಲೋ ಆಗಿಬಿಡ್ತದೆ ಈ ರೀತಿದು ಅವು ಏನು ಕಾಯಿಪಲ್ಲೆ ಆಗಲಿ ಯಾವುದೇ ಹಣ್ಣಾಗಲಿ ತಂದು ಮಾರ್ತಾರಲ್ಲ ಅದರಿಂದ ವಿಷಾನ ಎಲ್ಲರೂ ಉಣ್ತಾ ಇದ್ದು ವಿಷಮುಕ್ತ ಆಗಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಎಲ್ಲ ಚಿಕ್ಕೋಡಿ ತಾಲೂಕದ ರೈತರು ಕೂಡಿಕೊಂಡ ಯಾರು ಹೊಲದಾಗ ಏನೇನು ಬೆಳೀತಾರಲ್ಲ ಅದನ್ನು ಡೈರೆಕ್ಟಾಗಿ ನಾವು ಜನರಿಗೆ ಗ್ರಾಹಕರಿಗೆ ಕೊಡೋ ಸಂಬಂಧ ನಾವು ಇದು ಹೊಸ ಇದು ಕಿಸಾನ್ ಪ್ರೆಸ್ ಕಾರ್ಟ್ ಅಂತೇಳಿ ಎಲ್ಲರೂ ಶುರು ಮಾಡಿದೀವಿ ಇದು ನಮ್ಮ ರೈತರಿಗೆ ಜನಕ್ಕೂ ಅನುಕೂಲ ಆಗಬೇಕು ತಿನ್ನೋರಿಗೆ ಅನುಕೂಲ ಆಗಬೇಕು ಆ ಉದ್ದೇಶದಿಂದ ಒಳ್ಳೆಯ ರೇಟನ್ನು ರೈತರಿಗೆ ಸಿಗಬೇಕು ತಿನ್ನೋರಿಗೆ ರೇಟ್ ಸಿಗಬೇಕು ಆ ಉದ್ದೇಶದಿಂದ ನಾವು ಇವತ್ತಿನ ದಿವಸ ಚಿಕ್ಕೋಡಿ ಜನತೆಗೆ ಒಳ್ಳೆಯ ಅಂದರೆ ಅದು ಅವ್ರಿಗೆ ಅವರು ಅವಕಾಶ ಅಂದರೆ ಅವ್ರ ನಸೀಬ್ ಅಂತ ಹೇಳ್ತೇನೆ ನಾನು ಚಿಕ್ಕೋಡಿ ಜನಕ್ಕೆ ಅದನ್ನು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಅಂದರೆ ಯಾವುದೂ ವೇಟ್ನಾಗ ಮೋಸ ಮಾಡೋದಿಲ್ಲ ರೇಟ್ನಾಗ ಮೋಸ ಮಾಡೋದಿಲ್ಲ ಅದಕ್ಕೆ ಆ ಥರ ಏನೈತೆ ನೋಡು ಎಲ್ಲ ರೈತರು ನಮಗೆ ಸಹಕಾರ ಮಾಡಿದರು ಅದೇ ಥರ ಆ ರೈತರಿಂದ ತೊಗೊಂಡ ನಾವು ಏನು ವೆಜಿಟೇಬಲ್ಲು ಮತ್ತು ಫ್ರೂಟು ಎಲ್ಲ ಕೊಡ್ಕೊಂಡು ಏನಂದರೆ ಎಲ್ಲ ಪ್ರತಿಯೊಂದು ಜನಕ್ಕೆ ಒಳ್ಳೆ ರೇಟ್ನಿಂದ ಕೊಡಬೇಕಂತೇಳಿ ನಾವು ಎಷ್ಟೋ ದಿವಸದಿಂದ ನಾವು ಪ್ರಯತ್ನ ಮಾಡ್ತಿದ್ದೆವು ಅದು ಇವತ್ತಿಗೆ ಅದು ಸಕ್ಸಸ್ ಆಗಿದೆ ಇಲ್ಲ ಈಗ ನಾವು ಸದ್ಯ ಅದು ಎರಡೂ ನಾವು ಕೊಡ್ತೇವೆ ಅಂದರೆ ಈಗ ಆರ್ಗ್ಯಾನಿಕ್ ಬೆಳೆದ್ದೆ ಅಂತೇಳಿ ಸಪ್ರೇಟಾಗಿ ಅದಕ್ಕೊಂದು ಆ ಟೈಮ್ ನಾವು ಸಪ್ರೇಟಾಗಿ ಅದು ರೇಟ್ ಕೊಡ್ತೇವೆ ಜವಾರಿ ಬೆಲ್ಲ ಜವಾರಿ ಈಗ ನಾವು ಮೊದಲು ಹೇಳ್ತಿದ್ರು ಜವಾರಿ ಕಬ್ಬು ಅಂತೇಳಿ ಹೇಳ್ತಾರೆ ಆ ಜವಾರಿ ಕಬ್ಬಿಂದ ಜನ ಈ ಜನಕ್ಕೆ ಜವಾರಿ ಕಬ್ಬು ಅನ್ನೋದು ಗೊತ್ತಿಲ್ಲ ಬಟ್ ಅದ್ರದ್ದು ಕಬ್ಬಿಂದ ಬೆಲ್ಲ ಸಿಗ್ತಾ ಇದೆ ಅದು ನಾವು ಆ ಬೆಲ್ಲ ಅಂತೂ ನನ್ನ ಅನಿಸ ಮಟ್ಟಿಗೆ ಈ ಇಂಡಿಯಾದಾಗ ಯಾರೂ ಬೆಲ್ಲ ಮಾಡೋದಿಲ್ಲ ಅದನ್ನೇನೈತೆ ನೋಡು ನಾವು ಇವತ್ತಿಗೆ ಅದು 120 ರೂಪಾಯಿ ಕೆಜಿ ಅಂತೇಳಿ ನಾವು ಈಗ ಮಾರ್ತಾ ಇದ್ದೇವೆ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ ಇಂದಿನ ದಿನಮಾನದಲ್ಲಿ ಶುದ್ಧ ಆಹಾರ
ಕಾಯಿಪಲ್ಲೆ ಹಣ್ಣು ಸಿಗುವುದು ವಿರಳ. ಹೀಗಾಗಿ ಪಡಲಾಳೆಯವರು ತಾಜಾ ಹಣ್ಣು ಹಾಗೂ ಕಾಯಿಪಲ್ಲೆ ಮನೆ ಮನೆಗೆ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸೇವಾ ಮನೋಭಾವನೆಯಿಂದ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಮನೆ ಮಠ ಶಿಕ್ಷಣ ವ್ಯವಸ್ಥೆ ವ್ಯಾಪಾರ ವಹಿವಾಟು ಸ್ತಬ್ಧವಾಗಿದ್ದರೂ ರೈತರು ಮಾತ್ರ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು. ಹೀಗಾಗಿಯೇ ಜನರು ಆರೋಗ್ಯವಾಗಿರಲು ಸಾಧ್ಯವಾಯಿತು ಎಂದು ಹೇಳಿದರು. ರೈತರು ತಮ್ಮ ಜಮೀನಿನಲ್ಲಿ ಎಲ್ಲ ತರಹದ ಬೆಳೆ ಹಾಗೂ ಹಣ್ಣಿನ ಗಿಡಗಳನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆಯಂತಹ ಉದ್ಯೋಗ ಕೈಗೊಂಡು ರೈತರು ಸಹ ಸ್ವಾವಲಂಬಿ ಬದುಕನ್ನು ಸಾಗಿಸಬೇಕೆಂದರು. ಈ ಸಂದರ್ಭದಲ್ಲಿ ಶಿವಮೂರ್ತಿ ಪಡಲಾಳೆ, ವರ್ಧಮಾನ್ ಸದಲ್ಗೆ, ರವಿ ಮಗ್ದುಂ, ಡಾಕ್ಟರ್ ಸಾತಪ್ಪ ಬೆಳಗಲಿ, ರಾಜೇಂದ್ರ ಪಾಟೀಲ್, ರಾಜ್ ಜಾಧವ್, ಸುನೀಲ್ ಪಾಟೀಲ್ ಹಾಗೂ ಪ್ರಗತಿಪರ ರೈತರು ಉಪಸ್ಥಿತರಿದ್ದರು.